ಹಲೋ ಸ್ನೇಹಿತರೆ, ನಮಸ್ಕಾರ. ಪ್ರಮೋದ್ ಮುತಾಲಿಕ್ ಈದ್ಗಾ, ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಗಣೇಶನನ್ನು ಇಡುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಗದ್ದಲ ಎಬ್ಬಿಸಿ ಪ್ರಚೋದನಾಕಾರಿ ಭಾಷಣ ಮಾಡಿ ಮಸೀದಿಗಳಲ್ಲೂ ನಾವು ಗಣೇಶನನ್ನು ಕೂರಿಸ್ತೀವಿ, ನಾವು 100 ಕೋಟಿ ಹಿಂದೂಗಳಿದ್ದೀವಿ, ಇದು ನಿಮ್ಮಪ್ಪನ ದೇಶನ ಪಾಕಿಸ್ತಾನಕ್ಕೆ ಹೋಗಿ ಅಂತೆಲ್ಲ ಭಾಷಣ ಮಾಡಿ ಅವ್ರ ಮೇಲೆ ಒಂದು ಸುಮಟೋ ಕೇಸ್ ದಾಖಲಾಗಿದೆ ಹುಬ್ಬಳ್ಳಿಲಿ. ಅದಕ್ಕೆ ನಾನು ವಿಮರ್ಶೆ ಮಾಡಿದ್ದೆ ನೋಡಿ ಮುತಾಲಿಕ್ ಅವರೇ, ಈದ್ಗಾ ಒಂದು ಲ್ಯಾಂಡ್ ಡಿಸ್ಪ್ಯೂಟೇ ಇರ್ಬೋದು ಬಾಬರಿ ಥರ, ಬಟ್ ಅದು ಭಾವನಾತ್ಮಕವಾಗಿ ತೀರ್ಪು ಬಂತು, ಅದನ್ನು ಬದಿಗಿಟ್ಟು ಮಾತಾಡೋಣ ಈಗ ಬೇಡ. ಒಂದು ಲ್ಯಾಂಡ್ ಡಿಸ್ಪ್ಯೂಟು, ಇನ್ನೊಂದು ವಿಚಾರಗಳು ಏನಾದರೂ ಇದ್ದರೆ ಅದು ಕೋರ್ಟು ಕಚೇರಿಗಳು ನೋಡುತ್ತವೆ. ಒಂದು ಭಾವನಾತ್ಮಕ ವಿಚಾರವೇ ಆದರೂ ಆದರೆ ಈ ಲ್ಯಾಂಡ್ ಡಿಸ್ಪ್ಯೂಟ್ನ ಬದಿಗಿಟ್ಟು ಗಣೇಶನನ್ನು ಕೂರಿಸದಷ್ಟು ಕ್ರೂರರಲ್ಲ, ಅಷ್ಟೊಂದು ಅಸೌಹಾರ್ದ ಜೀವಿಗಳಲ್ಲ ಮುಸಲ್ಮಾನರು. ಅಲ್ಲಿ ಗಣೇಶನ ಪ್ರತಿಷ್ಠಾಪನೆಗೆ ಸಮಸ್ಯೆ ಇರಲಿಲ್ಲ. ಮುತಾಲಿಕ್ಕು ಗಣೇಶನನ್ನು ಕರ್ಕೊಬಂದು ಕೂರಿಸುವ ದುರುದ್ದೇಶದ ವಿರುದ್ಧ ಇದ್ದಂತಹ ವೈರುಧ್ಯ ಅಂತ ನಾನು ವಿಡಿಯೋ ಮಾಡಿದ್ದೆ. ಗಣೇಶನ ಕರ್ಕೊ ಬನ್ನಿ ಮಾಡೋಣ. ಆ್ಯಕ್ಚುಲಿ ಈ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಜನರನ್ನು ಒಗ್ಗಟ್ಟು ಮಾಡೋದಕ್ಕೋಸ್ಕರನೇ ಗಣೇಶ ಅನ್ನುವಂಥ ಆಚರಣೆಯನ್ನು ತಂದರು ಬಾಲಗಂಗಾಧರ್ ತಿಲಕ್ ಅವರು. ಒಂದು ದೊಡ್ಡ ಸ್ವತಂತ್ರ ಹೋರಾಟದ ಒಂದು ರೂಪುರೇಷೆಯೇ ಗಣೇಶನ ಹಬ್ಬ. ಆ ಗಣೇಶನ ಮೆರವಣಿಗೆ, ಗಣೇಶನ ಹಬ್ಬ, ಆ ಸಂಭ್ರಮದ ಮೂಲಕ ಜನರನ್ನು ಒಟ್ಟಾಗಿಸಿ ಒಗ್ಗೂಡಿಸಿ ಸಮರವನ್ನು ಸಾರುವಂಥ ಬಹಳ ದೊಡ್ಡ ಉದ್ದೇಶ. ಇಲ್ಲಿ ಬರೋದು ಏನಂದರೆ ಒಗ್ಗಟ್ಟು. ನಮ್ಮ ರಾಜ್ಯದಲ್ಲೇ ತಗೊಳ್ಳಿ, ಈ ದೇಶ ಬೇಡ, ಬರೀ ರಾಜ್ಯದಲ್ಲಿ, ನಿಮ್ಮ ನಿಮ್ಮ ಹಳ್ಳಿಗಳೇ ತಗೊಳ್ಳಿ, ನಿಮ್ಮ ನಿಮ್ಮ ತಾಲೂಕುಗಳಲ್ಲೇ ತಗೊಳ್ಳಿ. ಗಣೇಶನ ಹಬ್ಬ ಬಂತು, ಗಣೇಶನ ಹಬ್ಬ ಸಂದರ್ಭ ಬಂತು ಅಂದರೆ ಹಿಂದೂ ಮುಸ್ಲಿಂ ಎಲ್ಲ ಜಾತಿ ಧರ್ಮದವರು ಸೇರಿಕೊಂಡು ಹಬ್ಬ ಮಾಡ್ತಾರೆ, ಅದು ಸಂಭ್ರಮ ರೀ. ಶಾಲಾ ಕಾಲೇಜುಗಳಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಲ್ಲ. ಗಣೇಶನ ಮೂರ್ತಿಗೆ ಮುಸಲ್ಮಾನ ಕೂಡ ದೇಣಿಗೆ ಕೊಡ್ತಿದ್ದ, ಬರಲಿ, ಅವ್ನು ಪೂಜೆ ಮಾಡಿಸ್ತಾ ಇದ್ದ. ಉತ್ತರ ಕರ್ನಾಟಕ ಭಾಗದಲ್ಲಂತೂ ಅದ್ಭುತವಾಗಿ ನಡೀತದೆ ಅದು. ಗಣೇಶ ಹಿಂದೂ ದೇವರು, ಇನ್ನೊಂದು ದೇವರು ಅಂತ ಬರಲ್ಲ ರೀ, ಅದು ಅದೊಂದು ಸಂಭ್ರಮ, ಊರಿನ ಸಂಭ್ರಮ ಅದು. ಗಣೇಶ ಒಂದು ಹಳ್ಳಿಲಿ ಇಟ್ಟಿದೆ ಅಂದರೆ ಆ ಹಳ್ಳಿ ಸಂಭ್ರಮ ಅದು, ಎಲ್ಲ ಒಟ್ಟಿಗೆ ಸೇರ್ ಮಾಡ್ಕೋತಾರೆ. ಈದ್ಗಾದಲ್ಲಿ ಗಣೇಶನ ಇಡುವುದಕ್ಕೆ ಬಿಡ್ತಾ ಇಲ್ಲ, ನೀವು ಪಾಕಿಸ್ತಾನಕ್ಕೆ ಹೋಗಿ, 100 ಕೋಟಿ ಹಿಂದೂಗಳಿದ್ದೀವಿ, ಮಸೀದಿಯಲ್ಲಿ ಇರ್ತೀವಿ, ಈ ಥರದ ಪ್ರಚೋದನಕಾರಿ ಭಾಷಣ ಮಾಡುವ ವ್ಯಕ್ತಿ ಗಣೇಶನ ಮೂರ್ತಿ ಇಟ್ಕೊಂಡು ಬಂದರೆ ಹೇಗೆ ಅವಕಾಶ ಕೊಡ್ತಾರೆ? ಯಾಕಂದರೆ ನಿಮ್ಮದು ದುರುದ್ದೇಶ, ನೀವು ಕೇವಲ ಈದ್ಗಾ ಮೈದಾನ ಗಣೇಶನನ್ನು ಇಟ್ಟುಬಿಟ್ಟು ಪೂಜೆ ಮಾಡಿ ಹೋಗೋರಲ್ಲ, ಅಲ್ಲೇನಾದರೂ ಬೆಂಕಿ ಹಚ್ಚೋಕ್ಕಾಗ್ತದೆ ಅಂತ ಟ್ರೈ ಮಾಡುವಂಥ ಮನಸ್ಥಿತಿ ಉಳ್ಳವರು. ಹಾಗಾಗಿ ಜಾಗ ಕೊಟ್ಟು ಈದ್ಗಾ ಅಂತ ಏನು ಕೊಟ್ಬಿಟ್ಟಿದ್ದಾರೆ, ಏನೋ ಒಂದು ಧರ್ಮದವರಿಗೆ, ನೀವು ನಮಾಜ್ ಮಾಡ್ಕೊಳ್ಳಿ ಅಂತ. ಅದೇ ಜಾಗದಲ್ಲಿ ಗಣೇಶನ ಇಡಬೇಕು ಅನ್ನೋ ಹಠ ನಿಮ್ಮದು. ಓಕೆ, ನೀವು ಹಠ ಮಾಡಿದ್ದಕ್ಕೆ ಇಲ್ಲೊಂದು ಬೇಲಿ, ಇಲ್ಲ ಅಂದರೆ ಗಣೇಶನನ್ನು ಅಥವಾ ಆಚರಣೆಗೆ ಕಡಿವಾಣ ಹಾಕೋಕ್ಕೆ ಯಾರಕ್ಕೂ ಸಾಧ್ಯ ಇಲ್ಲ, ಯಾರು ಹಾಕೋದು ಇಲ್ಲ, ಜಾಗ ಕೊಡ್ತಾರೆ. ನೀವು ಬಂದು ಇನ್ನೇನಾದರೂ ತರಲೆಗಳು ಮಾಡ್ಬೋದಾ, ಗಲಾಟೆಗಳು ಮಾಡಿಸ್ಬೋದಾ, ಇನ್ನೇನು ಅಲ್ಲೆಲ್ಲ ಈದ್ಗದ್ದಲ್ಲಿ ಅದ ಇರ್ತದಲ್ಲ ಅವ್ರದ್ದು, ಅದಕ್ಕೇನು ಕಲ್ಗಿಲ್ಲಿ ಹೊಡೆದು ಏನಾದರೂ ಕಿಡಿಗಿಡಿ ಕೃತ್ಯ ಮಾಡ್ಬೋದಾ, ನಮ್ಮ ಭಯ ಆತಂಕ ಅದು ಪೊಲೀಸ್ರಿಗೂ ಇತ್ತು ಎಲ್ಲರಿಗೂ ಇತ್ತು. ನಾನು ಮೊನ್ನೆ ಒಂದು ಭಾಷಣ ಮಾಡ್ಬೇಕಾರೆ ಹೇಳ್ತಾ ಇದ್ದೆ, ಗಣೇಶನ ಹಬ್ಬ ಹಬ್ಬ ಎಲ್ಲ ನಡೀಬೇಕಾರೆ ಅದು ಆ ಸಂಭ್ರಮ ಮಾಡೋಕ್ಕೆ ಬಿಡ್ಬಿಡಿ, ಯಾಕೆ ಇಷ್ಟೊಂದು ಪೊಲೀಸು? ಛೇ, ಪೊಲೀಸರ ರಕ್ಷಣೆ ಒಳಗಡೆ ಒಂದು ಹಬ್ಬವನ್ನು ಮಾಡಬೇಕಾಯ್ತಾ? ಅಲ್ಲಿ ಯಾರೋ ಒಬ್ರು ಕಲ್ಲು ಹೊಡಿತಾರಂತೆ, ಇಲ್ಲಿ ಯಾರೋ ಒಬ್ಬರು ಬೆಂಕಿ ಹಾಕ್ತಾರಂತೆ, ಏನಕ್ಕಿದೆಲ್ಲ ಆಗ್ತಾಯಿದ್ದಾವೆ? ಸೊಗಸಲ್ವ ನಮ್ಮ ದೇಶದ ಪರಂಪರೆ, ಎಷ್ಟು ನಮ್ಮ ದೇಶದ ಸಂಸ್ಕೃತಿಗಳು ಎಷ್ಟು ಅದ್ಭುತ ಅಲ್ಲ, ಯಾಕೆ ಇವೆಲ್ಲ ಮಾಡೋಕ್ಕೆ ಹೋಗ್ತಾರೆ ಇವರು ಅಂತಲೇ ಮಾತಾಡಿದೆ ನಾನು. ಅದಕ್ಕೆ ಗಣೇಶನನ್ನು ಈದ್ಗದ ಒಳಗೆ ಬಿಡಿ, ಮುತಾಲಿಕ್ ಅಂತ ದೂರ ಇಡಿ, ಅಷ್ಟೇ ಸಿಂಪಲ್ಲು. ಯಾಕೆ ಸುಮ್ಮನೆ ಅದಕ್ಕೊಂದು ಕೋರ್ಟು ಗೀಟು ಅದು ಇದು ಅಂತ ಮಾಡ್ಕೊಂಡಿರ್ತೀರ ಅಂತಲೇ ವಿಡಿಯೋ ಮಾಡಿದೆ. ಅದಕ್ಕೊಬ್ಬ ಮುಸಲ್ಮಾನ ಹುಡುಗ ಕಮೆಂಟ್ ಹಾಕ್ತಾನೆ, ಏ ಚಿಂತನೋ, ನೀವು ಈದ್ಗದ ಬಗ್ಗೆ ಮಾತಾಡಬೇಡ, ನಿನ್ನ ಹಕ್ಕಿಲ್ಲ. ಅವ್ನು ಹೇಳೋ ಸ್ಟೈಲ್ ಹೆಂಗಿತ್ತಂದ್ರೆ ಆ ಸ್ಕ್ರೀನ್ಶಾಟ್ ನೋಡಿ, ನಿನ್ನೆ ನಾನು ನನ್ನ ಧರ್ಮದ ಬಗ್ಗೆ ಮಾತಾಡೋದು. ಇವ್ರಿಗೆ ಹೆಂಗೆ ಅಂದರೆ, ಕೆಲವರು ಇದ್ದಾರೆ ಫಂಡಮೆಂಟಲಿಸ್ಟ್ಗಳು, ಇವ್ರಿಗೇನಂದರೆ ಬರೀ ಮುತಾಲಿಕ್ನ
ಈ ಇಂಥವ್ರನ್ನ ಬೈತಾನೆ ಇರಬೇಕು. ಆದರೆ ಅಪ್ಪಿತಪ್ಪಿ ಕೂಡ ಈ ವಿಚಾರಧಾರೆ, ನಾನು ಹೇಳಿದ್ನಲ್ಲ ಸೌಹಾರ್ದತೆಯ ಪರಂಪರೆಯನ್ನು, ಏದುಗದಲ್ಲಿ ಗಣೇಶನ ಇಡಿ, ಏನು ಏನು ವರ್ಷ ಇಡೀ ಇಡ್ತೀರಾ, ಸೌಹಾರ್ದತೆಯ ಸಂಕೇತ ಆಗಲ್ವಾ, ಜಾಗ ಯಾರಪ್ಪಂದು ಬೇಕಾರಾಗಲಿ ಇಲ್ಲ ನಿಮ್ಮಪ್ಪಂದೇ ಇರಲಿ, ಆ ಥರದ ಒಂದು ಪ್ರಕ್ರಿಯೆಗಳು ನಡೆದಾಗ ಸೊಸೈಟಿಯಲ್ಲಿ ಇವತ್ತು ಧರ್ಮ ಧರ್ಮಗಳ ನಡುವೆ ಸಂಘರ್ಷವನ್ನು ಏರ್ಪಡಿಸಿ ಲಾಭ ಮಾಡ್ಕೋತಾರಲ್ಲ ಅವ್ರ ಹುನ್ನಾರಗಳು ಸತ್ತೋಗ್ತಾವಲ್ವ, ಅದು ಆಗಲಿ ಅಂತ ನಾವು ಹೇಳಿದ್ರೆ ಇಲ್ಲೊಬ್ಬ ಮುತಾಲಿಕ್ ಹುಡ್ದಂಥ ಇಂಥ ಮನಸ್ಥಿತಿಗಳು, ಏಯ್ ನೀನೇ ನಾವು ಇದ್ಕದ ಬಗ್ಗೆ ಮಾತಾಡೋ, ಏಯ್ ನೋಡಿ ಇಂಥವ್ರೆ ಮುತಾಲಿಕ್ ಅಂತವ್ರಿಗೆ ಇಂಥ ಇಂಥ ಈಡಿಯಟ್ಗಳೇ ಬೇಕಾಗಿರೋದು, ಇಂಥ ನಾಲಾಯಕ್ಗಳೇ, ಇವ್ರಿಗೆ ಗೊತ್ತಿಲ್ಲ ಏ ನಮ್ಮ ಮಸೀದಿ ಏಕೆ, ಏ ಏನು ಅವ್ರ ಹಿಂದೂಗಳು ಏನಾದರೂ ನಮಗೆ ನಮಾಜಿಗೆ ಅವಕಾಶ ಕೊಡ್ತಾರಾ ಅಂತ ಈ ಅತಿರೇಕದ ಪ್ರಶ್ನೆಗಳನ್ನು ಕೇಳಿದವರಿದ್ದಾರೆ. ಯಾಕೆ ಪೇಜ್ ಅವರ ಮಠದಿಷ್ಟರು ಉಡುಪಿ ಮಠದಲ್ಲಿ ಇಫ್ತಾರ್ ಕೂಟ ಮಾಡ್ತಾ ಇರಲಿಲ್ವಾ ಉಪವಾಸ ತಿಂಗಳಲ್ಲಿ, ಮುಸಲ್ಮಾನರಿಗೆ ಮಠದೊಳಗಡೆ ಮಾಡ್ತಾಯಿದ್ರು ತಾನೆ, ಅವ್ರೇನು ವಾಪಸ್ ಡಿಮ್ಯಾಂಡ್ ಮಾಡಿದ್ರಾ ಮಸೀದಿ ಒಳಗಡೆ ನಮ್ಗೊಂದು ಸತ್ಯನಾರಾಯಣ ಪೂಜೆ ಮಾಡಿಸಿ, ನೀವು ಮಸೀದಿ ಒಳಗಡೆ ನಮ್ಮ ಗಣೇಶ ಪೂಜೆ ಮಾಡಿಸಿ ಏನಂತ ವಾಪಸ್ ಡಿಮ್ಯಾಂಡ್ ಮಾಡಿದ್ರಾ? ಇಲ್ಲ ತಾನೆ, ಉಡುಪಿ ಮಠಕ್ಕೆ ಜಾಗ ಕೊಟ್ಟಂಥ ವ್ಯಕ್ತಿ, ದೇಣಿಗೆ ಕೊಟ್ಟಂಥ ಅಬ್ದುಲ್ ಹಾಜಿ ಅಂಥ ವ್ಯಕ್ತಿಗಳು ಅದೆಲ್ಲ ಹಿನ್ನೆಲೆ ಮುನ್ನೆಲೆ ಎಲ್ಲ ಇಟ್ಕೊಂಡೆ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾರೆ. ಎಲ್ಲರದನ್ನು ವಿರೋಧಿಸೋಕ್ಕಾಗಲ್ಲ, ಒಬ್ಬ ವ್ಯಕ್ತಿಯ ಎಲ್ಲ ಗುಣಗಳನ್ನು ವಿರೋಧಿಸೋಕ್ಕಾಗೋದಿಲ್ಲ, ಹಾಗಂತ ಎಲ್ಲ ಒಬ್ಬ ವ್ಯಕ್ತಿ ಎಲ್ಲ ವಿಚಾರಗಳನ್ನು ಒಪ್ಪಬೇಕಂತೂ ಇಲ್ಲ. ಇಂಥ ಕಿಡಿಗೇಡಿಗಳು ನೋಡಿ, ಇವ್ರನ್ನ ನಾನು ಕಿಡಿಗೇಡಿ ಅಂತ ಹೇಳೋದು, ಇಂಥವರಿಂದನೇ ಏನು ಇದಕ್ಕದು ಗಣೇಶ ಇಡೋದು, ಏ ಇದು ಮುಸ್ಲಿಮ್ಗೆ ಸಂಬಂಧಪಟ್ಟಿದ್ದು, ನೀನು ಯಾರು ಅರೇ ಮಸೀದಿ ಒಳಗಡೆ ತಂದು ಏನು ಇಡ್ತೀನಂತಲ್ಲ, ಅವನೇನ ಕಿಡಿಗೇಡಿ ಮಾತಾಡ್ತಾ, ಆದರೆ ನಾ ವರ್ಕೌಟ್ ಆಗಲ್ಲ, ಜಾಗ ಬಿಟ್ಬಿಡಿ ಒಂದು ಯಾವ ಜಾಗದಲ್ಲಿ ಒಂದು ದಿವಸ, ವರ್ಷದಲ್ಲಿ 2 ದಿವಸ ನೀವು ಮಾಡ್ಕೋತೀರಾ, ಒಂದೆರಡು ದಿವಸ ಒಂದು ವಾರ ಇವ್ರು ಮಾಡ್ಕೋತಾರೆ, ಇದರಿಂದ ಸೌಹಾರ್ದತೆ ಬೆಳೆಯುತ್ತೆ. ಆದರೆ ಇದರಿಂದ ಲಾಭ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋ ಮುತಾಲಿಕ್ ಅಂತ ದೂರ ಇಟ್ಟೆ, ಇದರಿಂದ ಲಾಭ ಪಡ್ಕೊಳ್ಳೋಕೆ ಟ್ರೈ ಮಾಡುವಂಥ ಅಕ್ಬರುದ್ದೀನ್ ಓವೈಸಿ ಅಂತ ದೂರ ಇಟ್ಟೆ, ಅಸಾದುದ್ದೀನ್ ಅಲ್ಲ, ಅಸಾದುದ್ದೀನ್ ಓವೈಸಿ ಇವತ್ತು ಕೂಡ ಸಂವಿಧಾನವನ್ನು ಮೀರಿ ಮಾತಾಡಿಲ್ಲ, ಅದನ್ನೆಲ್ಲ ನನ್ನ ಅಭ್ಯಾಸ ಕೂಡ ಮಾಡಿದ್ದೀನಿ. ನಾನು ಅಕ್ಬರುದ್ದೀನ್ ಸ್ವಲ್ಪ ತರಲೇನೆ, ಪೊಲೀಸ್ ಆಫ್ ಮಾಡ್ಕೊಳ್ಳಿ, 2 ನಿಮಿಷ ಅವಕಾಶ ಕೊಡಿ, ನಾನು ಏನಂತ ತೋರಿಸ್ತೀನಿ, ಇಂಥ ಹಮ್ಮು ಬಿಮ್ಮು ಈಡಿಯಟ್ಗಳ ಮಾತು ಕೇಳ್ಕೊಂಡು ಬಾಯಿ ಬಂದಂಗೆಲ್ಲ ನೀವು ಏನೋ ಧೈರ್ಯದಲ್ಲಿ ಪ್ರದರ್ಶನ ಮಾಡೋದಲ್ಲ, ಏನೋ ದೊಡ್ಡ ಪುಡಂಗಿಗಳ ಥರ. ಸಮಾಜ ಸ್ವಾಸ್ಥ್ಯ ಅನ್ನೋದು 2 ಕೈ ತಟ್ಟಿದ್ರೇ ಆಗೋದು, ಈ ಥರದ ಪ್ರತಿಕ್ರಿಯೆಗಳು, ಈ ಥರದ ಪ್ರತಿರೋಧಗಳಿದಾವಲ್ಲ, ಇದು ಅವರಲ್ಲಿ ಇನ್ನಷ್ಟು ಶಕ್ತಿಯನ್ನು ವೃದ್ಧಿಸುತ್ತೆ, ಇನ್ನಷ್ಟು ಶಕ್ತಿಶಾಲಿಗಳನ್ನು ಮಾಡಿಸುತ್ತೆ. ನೀವು ಪ್ರಚೋದನೆ ಆಗೋದು ಬೇಕಾಗಿದೆ, ನೀವು ಪ್ರವೋಕ್ ಆಗಬೇಕು, ನೀವು ವ್ಯತಿರಿಕ್ತವಾಗಿ ರಿಯಾಕ್ಟ್ ಮಾಡಬೇಕು, ಏಯ್ ನಾನು ಇದ್ಗ ಏನಯ್ಯ ಅಂತ ನೀನು ಹೇಳಬೇಕು ಕಣಯ್ಯ, ಅದವ್ರಿಗೆ ಬೇಕಾಗಿದ್ದು ಅವ್ರಿಗೇನು ಬೇಕೋ ಅದನ್ನು ಚೆನ್ನಾಗಿ ಕೊಡ್ತಾ ಇದೆಯಾ? ಮೊದಲು ಸ್ವಲ್ಪ ಬುದ್ಧಿಯಿಂದ ತಲೆಯಲ್ಲಿ ಮೆದುಳಿದ್ರೆ ಅದಕ್ಕೆ ಸ್ವಲ್ಪ ಕೆಲಸ ಕೊಟ್ಟು ಯೋಚನೆ ಮಾಡಿ. ದೇಶದಲ್ಲಿ ಬಹುಸಂಖ್ಯಾತರು ಅಂತೊಂದು ಇಷ್ಟಿದ್ದಾಗ, ಅಲ್ಪಸಂಖ್ಯಾತರು ಅಂತಿದ್ದಾಗ ನಾವೆಲ್ಲ ಹೊಂದ್ಕೊಂಡು ಹೋಗಬೇಕಾಗ್ತದೆ. ಇಲ್ಲಿ ಮೆಜಾರಿಟಿ ಹಿಂದೂಗಳು ಅಲ್ಪಸಂಖ್ಯಾತರು ಎಲ್ಲ ಚೆನ್ನಾಗಿದ್ದಾರೆ, ಆದರೆ ಇವರ ನಡುವೆ ಒಂದು ಫಿಟ್ಟಿಂಗ್ ಇಡೋದಕ್ಕೆ, ಇವರ ನಡುವೆ ಅಂತರವನ್ನು ತರೋದಕ್ಕೆ ಒಂದು ಸ್ಯಾನಿಟಿ ಎಲಿಮೆಂಟ್ಸ್ಗಳು ಟ್ರೈ ಮಾಡ್ತಿರ್ತಾರಲ್ಲ, ಅವರ ದುರುದ್ದೇಶವನ್ನು ಅರ್ಥ ಮಾಡಿಕೊಂಡು ಸೇರಿಗೆ ಸವಾಸಿರು ಅಂತಾರೆ, ಅವ್ರ ದುರುದ್ದೇಶವನ್ನು ಅರ್ಥ ಮಾಡಿಕೊಂಡು ಅವರ ವಿಷಪೂರಿತ ಉದ್ದೇಶವನ್ನು ಡಿಫೀಟ್ ಮಾಡೋ ಕೆಲಸ ನಾವು ಮಾಡಬೇಕು. ಅದು ಹೇಗೆ ಮಾಡೋದು ಅನ್ನೋವಂಥ ಸೂತ್ರಗಳನ್ನು ನಾನು ನಿಮಗೆ ಹೇಳ್ತಾ ಇರೋದು. ನೀವು ಏಯ್ ಇಂಥ ಏನೋ ನೀನು ಯಾರೋ ಅಯ್ಯೋ ನಿನ್ನ ಓಕೆ, ನನ್ನ ವಿಡಿಯೋ ಏನಾದರೂ ಓಕೆ ಅಂತ ನಿಮ್ಗೆ ಅನಿಸಿದ್ರೆ, ನಾನು ಮಾತಾಡ್ತಾ ಸರಿ ಅಂತ ಅನಿಸಿದ್ರೆ, ಮಿಕ್ಕಂಥ ಮುಸಲ್ಮಾನ ನನ್ನ ಸ್ನೇಹಿತರಿಗೆ ಅಥವಾ ನನ್ನ ಹಿಂಬಾಲಕರಿಗೆ ಎಸ್ ಅಂತೇಳಿ, ಇಲ್ಲ ಅಂದರೆ ಐ ಡೋಂಟ್ ಕೇರ್. ನಾನು ಮಾತಾಡೋದೆ ಹೀಗೆ, ನಾನು ಸಮಾಜದ ಸ್ವಾಸ್ಥ್ಯವನ್ನು ಬಯಸಬೇಕು ಅಂತ ಬಂದವನು. ಹಿಂದೂ ಮುಸಲ್ಮಾನ ಕ್ರೈಸ್ತ ಬೌದ್ಧ ಜೈನ ವಿಶ್ವ ಮಾನವ ಸಂದೇಶ ನಂಬಿಕೊಂಡು, ನಾನು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನುವಂಥ ಒಂದು ತತ್ವದಲ್ಲಿ ನಂಬಿಕೆ ಇಟ್ಕೊಂಡು, ನಾನು ಅಂತರ ಹಿಂದೂ ಮುಸಲ್ಮಾನ ನಡುವೆ ಇರುವಂಥ, ಹಿಂದೂ ಮುಸಲ್ಮಾನ ಕ್ರೈಸ್ತರ ನಡುವೆ ಇರುವಂಥ ಅಂತರವನ್ನು ಬೆಸೆಯುವ ಕೆಲಸವನ್ನು ನನ್ನ ಕೊನೆ ಉಸಿರುವರೆಗೂ ಮಾಡುತ್ತೇನೆ. ನೀವು ಕೂಡ ಕಮೆಂಟು ಕಾಂಪ್ಲಿಮೆಂಟು ನನ್ನ ಉದ್ದೇಶವನ್ನು ಬದಲಾಯಿಸೋದು ಇಲ್ಲ, ಬಾಯಿ ಮುಚ್ಚಿಸೋಕ್ಕೂ ಸಾಧ್ಯ ಇಲ್ಲ. ನಮಸ್ಕಾರ.